ಹಲೋ ನಮಸ್ತೆ ಸ್ನೇಹಿತರೆ ಬಿಕ್ಕಳಿಕೆ ಬಂದರೆ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಚಿಕ್ಕ ಮಕ್ಕಳು ದಿನವಿಡೀ ಎಷ್ಟು ಸಾರಿ ಬಿಕ್ಕಳಿಸ್ತಾರೆ ಅವರಿಗೆ ಬೆಲ್ಲವನ್ನು ಸಕ್ಕರೆಯನ್ನು ಸ್ವಲ್ಪ ಬಾಯಿಗೆ ಹಾಕಿಬಿಟ್ಟು ಬಿಕ್ಕಳಿಕೆ ನಿಲ್ಲತ್ತಾ ಅಂತ ಬಹಳ ಜನ ತಾಯಿಯಂದರು ನೋಡ್ತಾರೆ ಬಹಳ ಮಕ್ಕಳಿಗೆ ಬಿಕ್ಕಳಿಕೆ ಈ ಬೆಲ್ಲವನ್ನು ಅಥವಾ ಸಕ್ಕರೆಯನ್ನು ಹಾಕಿದರೆ ನಿಲ್ಲೋದೇ ಇಲ್ಲ ಬಿಕ್ಕಳಿಕೆ ಯಾಕೆ ಬರುತ್ತೆ ಅಂತ ಹೇಳಿದರೆ ತುಂಬ ಮಗು ಈ ನಗಾಡಿದಾಗ ಜೋರಾಗಿ ಕಿರ್ಚ್ಕೊಂಡಾಗ ಜೋರಾಗಿ ಅತ್ತಾಗ ಅಥವಾ ಎದೆಹಾಲು ಕುಡಿಬೇಕಾದ್ರೆ ಎಲ್ಲೇ ಯಾವುದೇ ಸಂದರ್ಭದಲ್ಲಿ ಉಸಿರಾಟದಲ್ಲಿ ಸಿಕ್ಕಿ ಹಾಕ್ಕೊಂಡ ಹಾಗೆ ಆದಾಗ ಮಗುವಿಗೆ ಬಿಕ್ಕಳಿಕೆ ಬರುತ್ತೆ ಆ ಬಿಕ್ಕಳಿಕೆ ಸಹಜವಾಗಿ ಸರಿಯಾಗಬೇಕು ಅಂತ ಹೇಳಿದ್ರೆ ಉಸಿರಾಟದ ಕ್ರಮ ಸರಿಯಾಗಬೇಕು ಅದರ ವೇಗ ಸರಿಯಾಗಬೇಕು ಅದಕ್ಕಾಗಿ ನೋಡಿ ಹಿಂದೆ ಬೆಲ್ಲವನ್ನು ಕೊಡ್ತಾ ಇದ್ವಿ ಅಥವಾ ಸಕ್ಕರೆಯನ್ನು ಹಾಕ್ತಾಯಿದ್ರು ಅದರಿಂದ ಮಗು ಆ ರಸ ಲಾಲ ರಸ ನಾಲಿಗೆ ಮೇಲೂ peti lagi. ಆ ಸಡಿಲತೆ ದೇಹದಲ್ಲಿ ಉಸಿರಾಟದಲ್ಲಿ ಆಸೆ ಅನ್ನುವಂಥದ್ದು ಸಕ್ಕರೆ ಚೀಪಿದಾಗ ಅಥವಾ ಬೆಲ್ಲವನ್ನು ಚೀಪಿದಾಗ ಅದಕ್ಕೆ ಉಸಿರಾಟ ಸರಾಗವಾಗಿ ಆಗಿಬಿಡ್ತಾ ಇತ್ತು ಕೆಲವು ಮಕ್ಕಳಿಗೆ ಸಕ್ಕರೆ ಬೆಲ್ಲ ಅಂದರೆ ಇಷ್ಟನೇ ಆಗೋದಿಲ್ಲ ಆವಾಗ ಏನು ಕೊಡ್ಬೋದು ನಮಗೂ ಕೂಡ ದೊಡ್ಡವರಿಗೂ ಕೂಡ ಬಿಕ್ಕಳಕ್ಕೆ ಬಂದಾಗ ಸುಲಭ ಪರಿಹಾರ ಅಂತ ಹೇಳಿದರೆ ನಮ್ಮ ನಾಲಿಗೆಯಲ್ಲಿ ಜೊಲ್ಲು ಬರುವ ಹಾಗೆ ಇರುವಂತಹ ವಸ್ತುವನ್ನು ಸೇವನೆ ಮಾಡೋದು ಅಂದರೆ ಯಾರಿಗೆ ಏನು ಇಷ್ಟ ಇರುತ್ತೋ ಅದನ್ನು ಸೇವನೆ ಮಾಡಬೇಕು ಆಗ ಅದು ಲಾಲ ರಸ ಜೊಲ್ಲು ಉತ್ಪತ್ತಿಯಾಗಿ ಉಸಿರಾಟದ ಕ್ರಮ ಸರಾಗವಾಗ್ತಿದ್ದಂತೆ ಬಿಕ್ಕಳಕ್ಕೆ ಬಿಟ್ಟು ಹೋಗುತ್ತೆ ಹಾಗಾದರೆ ತುಂಬ ನಿಮಗೆ ಏನು ನೋಡಿದಾಗ ಈ ಜೊಲ್ಲು ರಸ ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ ಹೇಳಿ ಖಂಡಿತವಾಗಿಯೂ ಸ್ನೇಹಿತರೆ ಹುಳಿ ಹುಣಸೆ ಹುಳಿ ಇದೆಯಲ್ಲ ಇದನ್ನು ನೋಡಿದ ಕೂಡಲೇ ನಮ್ಮ ಬಾಯಲ್ಲಿ ನೀರು ಬಂದುಬಿಡತ್ತೆ ಹಾಗೆ ನಮ್ಮ ಬಾಯಲ್ಲಿ ನೀರು ಬರಿಸುವಂತಹ ವಸ್ತು ಸಿಹಿ ಅಥವಾ ಹುಳಿ ಹೀಗೆ ಈ ಹುಳಿಯನ್ನು ಸಹ ಸೇವನ ಮಾಡಿದರೆ ಬಿಕ್ಕಳಿಕೆ ತಕ್ಷಣ ನಿಲ್ಲತ್ತೆ ಮಗುವಿಗಾದರೆ ಒಂದು ಸ್ವಲ್ಪ ಈ ಬೆರಳಿನ ಸಹಾಯದಿಂದ ಸ್ವಲ್ಪ ಹುಳಿಯ ರಸವನ್ನು ಅಂದರೆ ಸಿಹಿ ಬೇಡದ ಇರುವ ಮಕ್ಕಳು ಸಿಹಿ ಆಗದೇ ಇರುವ ಮಕ್ಕಳಿಗೆ ಹುಳಿಯ ರಸವನ್ನು ಸ್ವಲ್ಪ ನಾಲಿಗೆಗೆ ತಾಗಿಸಿದ್ರೆ ಅದನ್ನು ಚೀಪ್ತಾ ಚೀಪ್ತಾ ಅವರ ಬಿಕ್ಕಳಿಕೆ ಮಾಯವಾಗಿ ಹೋಗುತ್ತೆ ದೊಡ್ಡವರಿಗೂ ಕೂಡ ಇದು ಅನುಕೂಲ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಬಳಸ್ಕೊಳ್ಳಿ ಹುಳಿ ಅನ್ನುವಂಥದ್ದು ಬಿಕ್ಕಳಿಕೆಯನ್ನು ದೂರ ಮಾಡುವಂಥದ್ದು